ಗ್ರೀಷ್ಮಾ ಸಿಂಚ ನಾನು ನನ್ನ ನೋಡಿದ್ಲು ಅಂತ ಅನ್ನಿಸ್ತಾ ಇದೆ ಒಂದ್ ನಿಮಿಷ ಬಂದೆ ನಾವಿಬ್ರು ಒಟ್ಟಿಗಿರೋದು ನೋಡಿದ್ರೆ ಅವಳು ಖಂಡಿತವಾಗ್ಲೂ ಅನುಮಾನ ಬರುತ್ತೆ ನೀನು ಹೊರಡು ಮಾಮ್ ನೀನೇನ್ ಮಾಡ್ತಿದ್ಯಾ ಇಲ್ಲಿ ಸಿಂಚು ಆಕ್ಚುಲಿ ಅದು ಅದು ಸಂಚು ಹ ಅಲ್ಲ ನೀನ್ ಯಾಕೆ ಪದೇ ಪದೇ ನಮ್ ಕಾಲೇಜಿಗೆ ಬರ್ತಿದ್ಯಾ ಮೊಮ್ ಏನ್ ಆಗ್ಬೇಕಾಗಿದೆ ನಿನ್ಗೆ ಏನ್ ಆಗ್ಬೇಕಾಗಿದೆ ಅಂದ್ರೆ ನಮಗೂ ಜವಾಬ್ದಾರಿ ಇರತ್ತೆ ನಮ್ ಮಕ್ಳು ಏನ್ ಮಾಡ್ತಾ ಇದಾರೆ ಅಂತ ನೋಡ್ಕೊಳೋದು ನಮ್ ಕರ್ತವ್ಯ ಅದನ್ ಕೇಳಿದ್ರೆ ನಾನೇ ಹೇಳ್ತಿದ್ನಲ್ಲ ಮೊಮ್ ಇಲ್ಲಿ ಬಂದು ಕದ್ದು ಮುಚ್ಚಿ ನೋಡೋ ಅಗತ್ಯ ಏನಿತ್ತು ನೀನು ಮತ್ತೆ ಕರ್ಣ ಟೆಂಪಲ್ ಇಂದ ಡೈರೆಕ್ಟ್ ಆಗಿ ಕಾಲೇಜಿಗೆ ಬಂದ್ರತೆ ಅಣ್ಣ ನನ್ನ ಹತ್ರ ಹೇಳ್ದ ಮತ್ತೆ ಇನ್ನೇನ್ ಅನಾಹುತ ಮಾಡ್ತಾನೋ ಕರ್ಣ ಅಂತ ನನಗ್ ಭಯ ಆಯ್ತು ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಏನ್ ಅನಾಹುತ ಆಗತ್ತೆ ಮಾಮ್ ಕರ್ಣನ್ ಬಗ್ಗೆ ನಿನಗ್ ಗೊತ್ತಿಲ್ವಾ ಅವನ್ ಜನ್ರು ಫ್ಯಾಮಿಲಿ ಅವರು ಅಂತ ಬಂದ್ರೆ ಅವ್ನ್ ಯಾರನ್ನು ಸುಮ್ನೆ ಬಿಡಲ್ಲ ಸಿಂಚು ಆ ಸಾಹಿತ್ಯ ನಮ್ ಫ್ಯಾಮಿಲಿ ಅವಳ ಅಲ್ಲ ಅನ್ನೋದನ್ನ ತಿಳ್ಕೊ ಫ್ಯಾಮಿಲಿ ಅವ್ರ ಅಲ್ದೇ ಇರ್ಬೋದು ಮೋಮ್ ಆದ್ರೆ ಕರ್ಣನ್ಗೆ ಸಾಹಿತ್ಯನ್ ಮೇಲೆ ಗೌರವ ಇದೆ ಅವ್ಳಿಗೆ ತೊಂದ್ರೆ ಆಗ್ಬಾರ್ದು ಅಂತ ಅವ್ನ್ ಇಲ್ಲಿವರೆಗೂ ಬಂದಿರೋದು ಅದ್ ನಿನಗೂ ಚೆನ್ನಾಗ್ ಗೊತ್ತು ಹಾಗಿದ್ರು ನೀನ್ ಇಲ್ಲಿವರೆಗೂ ಬರೋ ಅಗತ್ಯ ಆಯ್ತಾ ಅಷ್ಟೆಲ್ಲ ಇದ್ರೆ ಒಂದು ಫೋನ್ ಮಾಡಿ ವಿಚಾರಿಸಬಹುದಿತ್ತು ಏನೋ ಗಾಬ್ರಿಲ್ ಬಂದೆ ಅದನ್ನೇ ದೊಡ್ಡ ಅಪರಾಧ ಅನ್ನೋ ತರ ಮಾತಾಡ್ತಾ ಇದೆಯಲ್ಲ ಹೋಗ್ಲಿ ಬಿಡು ಸರಿ ನೀನ್ ಮನೆಗೆ ಹೋಗು ಬಾಯ್ ಸಾಹಿತ್ಯ ಬಾ ನಾನ್ ಮನೆಗ್ ಡ್ರಾಪ್ ಮಾಡ್ತೀನಿ ಅಲ್ಲ ಕರ್ಣ ಇಲ್ಲ ಸಾಹಿತ್ಯ ಕರ್ಣ ಹೊಡೋದು ಇನ್ನು ಲೇಟ್ ಆಗ್ಬಹುದು ನೀನ್ ಸುಮ್ನೆ ಈ ಕಾಯೋದ್ ಬೇಡ ಬಾ ನಾನ್ ಡ್ರಾಪ್ ಮಾಡ್ತೀನಿ ಯೋಗಿತಾ ಹೊರಡ್ತೀನಿ ಬಾಯ್ ಬಾಯ್ ಯೋಗಿ ಈ ನನ್ ಮಗಳಿಗೆ ಏನ್ ನಿಜವಾಗ್ಲು ದಡ್ಡಿನೋ ಅಥವಾ ಎಲ್ಲಾ ಅರ್ಥ ಆದ್ರೂ ಅರ್ಥ ಆಗದೆ ಇರೋ ತರ ನಟಿಸ್ತಾ ಇದ್ದೋಳು ನನಗೆ ಒಂದು ಗೊತ್ತಾಗ್ತಾ ಇಲ್ಲ ಮಳ್ಳಿ ಸಾಹಿತ್ಯ ಕಸ್ಕೊಳಕ್ ನೋಡ್ತಾ ಇದ್ದಾಳೆ ಅರ್ಥನೇ ಆಗ್ತಾ ಇಲ್ವಲ್ಲ ಏನ್ ಅನ್ಕೊಂಡಿದ್ದೀರಾ ನೀವ್ ನನ್ನ ಕಾಲೇಜನ್ನ ಏನ್ ಅನ್ಕೊಂಡಿದೀರಾ ನೀವೇನ್ ನನ್ನ ಕಾಲೇಜ್ಗೆ ಓದಕ್ಕೆ ಬರ್ತೀರಾ ಅಥವಾ ಅಮಾಯಕ ಹೆಣ್ಣು ಮಕ್ಕಳಿಗೆ ಸ್ವಯಂವರ ಮಾಡಿಸ್ ಬರ್ತೀರಾ ಒಬ್ಬ ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲ್ ಕ್ಲಾಸ್ ರೂಮ್ ಅಲ್ಲಿ ಕೂಡ್ ಹಾಕಿ ಬೀಗ ಹಾಕ್ತೀರಾ ಅಂದ್ರೆ ವಾಟ್ ದೂ ಯು ಥಿಂಕ್ ಆಫ್ ಯುವರ್ ಸೆಲ್ಫ್ ಅಂತ ವಸ್ಟ್ ಬ್ಯಾಚನ ನನ್ನ ಸರ್ವಿಸ್ ಅಲ್ಲೇ ನೋಡಿಲ್ಲ ನಾನು ಸಾರಿ ಸರ್ ಹೇಳಿ ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಸಾರಿ ಕೇಳ್ತೀರಾ ನಿನ್ನೆ ನಾನ್ ನಿಮ್ಮನ್ನ ಕೇಳಿದಾಗ ಏನ್ ಹೇಳಿದ್ರಿ ನಿಮ್ಮನ್ನ ರೂಮಲ್ಲಿ ಕೂಡ ಹಾಕಿದ್ದು ನಾವಲ್ಲ ನಮ್ ಕಾಲೇಜ್ ಹುಡುಗರಲ್ಲ ಯಾರೋ ಹೊರಗಡೆಯಿಂದ ಬಂದು ನಿಮ್ಮನ್ನ ರೂಮ್ ಅಲ್ಲಿ ಬೀಗ ಹಾಕಿಬಿಟ್ಟು ಹೊರಟೋದ್ರು ಅಂತ ಓ ನಮ್ಮ ಬಳ್ಳಾರಿ ಉರಿ ಬೆಂಕಿ ಫೋನ್ ಮಾಡ್ತಿದ್ದಾರೆ ಹಲೋ ದತ್ತ ಹೇಗಿದ್ದೀರಾ ಓ ಬೆಂಗಳೂರಿಗೆ ಬರ್ತಿದ್ದೀರಾ ಬನ್ನಿ ಬನ್ನಿ ನಿಮ್ಮ ಫೇವ್ರೆಟ್ ಹೋಟ್ಲ್ ಇದೆಯಲ್ಲ ಅಲ್ಲೇ ಊಟಕ್ಕೆ ಸಿಗೋಣ ಖಂಡಿತ ದತ್ತ ನೀವು ಬೆಂಗಳೂರಿಗೆ ರೀಚ್ ಆದ ತಕ್ಷಣ ನನಗೆ ಕಾಲ್ ಮಾಡಿ ಯಾರ ಅದು ದತ್ತ ನಮ್ಮಂತ ಸ್ನೇಹಿತರ ಪಾಲಿಗೆ ಪ್ರೀತಿಯ ದತ್ತ ಆದ್ರೆ ಅವ್ರ ಊರಿನ ಜನರಿಗೆ ದತ್ತ ಭಾಯ್ ಬಳ್ಳಾರಿ ಉರಿ ಉರಿ ಬಿಸಿಲಿಗೆ ಹುಣ್ಣಿಮೆ ಬೆಳದಿಂಗಳ ತರ ತಂಪನ್ನು ಮಿಕ್ಸ್ ಮಾಡಿದ್ರೆ ಹೇಳು ವಿಚಿತ್ರ ಕಾಂಬಿನೇಷನ್ ಪಕ್ಕಾ ರೌಡಿ ಲುಕ್ ಮಾತ್ರ ಕೊಟ್ಟ ತಪ್ಪಲ್ಲ ಫ್ಯಾಮಿಲಿನ ಯಾವತ್ತೂ ಯಾರನ್ನು ಮದುವೆ ಆಗಲ್ಲ ಅಂತ ಮಾತು ಅದಕ್ಕೆ ಅವ್ರ್ ಕಂಡ್ರೆ ನನಗಿಷ್ಟ ನೀನ್ ಹೇಳ್ತಾ ಇರೋದ್ ಕೇಳ್ತಾ ಇದ್ರೆ ನನ್ಗೂ ಅವ್ರನ್ನ ಮೀಟ್ ಇದೆ ಅಣ್ಣ ಅದಕ್ಕೆ ನಾಳೆ ನಾವ್ ಇಬ್ರು ಊಟಕ್ಕೆ ಸೇರ್ತಾ ಇದ್ವಿ ನೀನು ನಮ್ ಜೊತೆ ಬಾ ಸರಿ ಅಣ್ಣ ಏ ಅದೇನ್ ಚಿಕ್ ಪಿರಮಿಡ್ ದೊಡ್ಡದಿತ್ತು ಗೊತ್ತಾ ನಮ್ ಡ್ಯೂಡ್ನ ಎಲ್ರು ಹತ್ತಗ್ ಬಿಡಬಾರ್ದು ಅಂತಾನೆ ಟ್ರೈ ಮಾಡ್ತಿದ್ರು ಅವಾಗ ನಮ್ ಡ್ಯೂಡ್ ನಮ್ಗೊಂದ್ ಸಿಗ್ನಲ್ ಕೊಟ್ಟ ನಾವು ಮೂರ್ ಜನ ಅಕ್ಕ ಅಕ್ಕ ಅಕ್ಕಂತ ಬಂದು ಕೂತ್ಕೊಂಡ್ಬಿಟ್ರಿ

ಏನೋ ಯೋಚನೆ ಮಾಡ್ತಿರೋ ತರ ಇದೆ ಏನಿಲ್ಲ ಕರ್ಣನ್ ಕೋಪದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಎಷ್ಟೊಂದು ಕೋಪ ಅವನಿಗೆ ಸೋ ಅಗ್ರೆಸಿವ್ ಎದುರು ಇರೋರು ಯಾರು ಏನು ಅಂತ ನೋಡದೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡೋದಕ್ಕೆ ಮುಂದೆ ಆಗ್ಬಿಡ್ತಾನೆ ಯಾರು ಮಾಡಿದ್ರು ತಪ್ಪು ತಪ್ಪೇ ಅಲ್ವಾ ಡ್ಯಾಡ್ ಹೆಣ್ಮಕ್ಳಿಗೆ ಗೌರವ ಕೊಡದಿರೋ ಯಾರೇ ಆಗಿರ್ಲಿ ಅವ್ರನ್ನ ಸುಮ್ಮನೆ ಬಿಡ್ಬಾರ್ದು ನನಗಷ್ಟು ಕೋಪ ಇರೋದ್ರಿಂದನೇ ಇವತ್ತು ಅವ್ರಿಗೆ ಸರಿಯಾಗಿ ಪಾಠ ಕಲ್ಸೋದಕ್ ಸಾಧ್ಯ ಆಯ್ತು ಇಲ್ಲ ಅಂದಿದ್ರೆ ಇವತ್ತು ಅವರು ತಾವು ಮಾಡಿದ್ದೇ ಸರಿ ಅನ್ನೋ ಭಾವನೆ ಇರ್ತಾ ಇದ್ರು ಮತ್ತೆ ಇಂಥ ಕೆಲಸ ಮಾಡ್ತಾನೆ ಇದ್ರು ಈಗ ನೋಡಿ ಇನ್ನೊಂದು ಸಲ ಸಾಹಿತ್ಯರ ವಿಷಯಕ್ಕೆ ಬರಲ್ಲ ಅವರು ಸಾಹಿತ್ಯ ಅವರು ಆರಾಮ ಕಾಲೇಜ್ ಕೊಂಡ್ ಬರ್ಬೋದಿಲ್ಲ ಖಂಡಿತ ಬರ್ತಾರೆ ಕರ್ಣ ಸಿಂಚು ಸಾಹಿತ್ಯ ಬಿಟ್ಟು ಬಂದಿಯಾ ಹೌದು ನಾನೇ ಮನೆವರೆಗೂ ಹೋಗ್ಬಿಟ್ಟು ಬಂದೆ ಸಾಕಷ್ಟು ಚೇತರಿಸ್ಕೊಂಡಿದ್ದಾರೆ ಮತ್ತೆ ಕಾಲೇಜಿಗೆ ಹೋಗೋ ರೀತಿನೇ ಮಾತಾಡ್ತಿದ್ರು ಕೂಡ ನೀನ್ ಇವತ್ ಮಾಡಿದ್ದು ಸರಿಯಾಗೇ ಇತ್ತು ಕರ್ಣ ಸಾಹಿತ್ಯ ಖಂಡಿತ ಕಾಲೇಜಿಗೆ ಬರ್ತಾರ ಕರ್ಣ ಅನ್ಯಾಯ ಮಾಡಿದವರು ನಮ್ಮ ಅಣ್ಣನ್ ಕೈಯಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಬಿಡು ಸಿಂಚು ಅವ್ರಿಗೆ ಶಿಕ್ಷೆ ಕೊಡೋಕೆ ಅಣ್ಣ ಏನ್ ಬೇಕಾದರೂ ಮಾಡ್ತಾನೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅನ್ಯಾಯ ಕಂಡಾಗ ಪ್ರತಿಭಟಿಸಬೇಕು ಇದೆಲ್ಲ ಸರಿ ಕಾರಣ ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ಯು ಇನ್ಫ್ಯಾಕ್ಟ್ ನಿನ್ನಲ್ಲಿ ಗುಣ ಇದೆಯಲ್ಲ ಅದ್ರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಅದ್ರ ಕಾರಣ ಇಷ್ಟೊಂದು ಕೋಪ ಇದೆಯಲ್ಲ ಇದರಿಂದ ಯಾರಿಗೂ ಒಳ್ಳೆದಾಗಲ್ಲ ಅದು ನಮ್ಮ ವಿವೇಕನ ಮರಿಹಾಕ್ ಮಾಡುತ್ತೆ ಅನ್ಯಾಯ ಕಂಡಾಗ ಪ್ರತಿಭಟಿಸಬೇಕು ಈ ಗುಣ ನಿಮ್ಮಮ್ಮನಲ್ಲೂ ಇತ್ತು ಆದ್ರೆ ಅದನ್ನ ಪ್ರತಿಭಟಿಸೋದಕ್ಕೆ ಅವಳು ತಾಳ್ಮೆ ಸಹನೆ ದಾರಿ ಹಿಡಿತಾ ಇನ್ನ ಹಾಗೆ ಕೋಪದಲ್ಲಿ ಮೈ ಮರಿತಾ ಇರಲಿಲ್ಲ ಯಾರ ಬಗ್ಗೆ ಮಾತಾಡ್ತಿದ್ದೀರಾ ಡ್ಯಾಡ್ ನೀವು